السلام عليكم ورحمة الله وبركاته. بسم الله والحمد لله، الصلاة والسلام على أشرف المرسلين وآله وصحبه أجمعين، أما بعد. أعوذ بالله من الشيطان الرجيم. بسم الله الرحمن الرحيم. والذين يصلون ما أمر الله به أن يوصل ويخشون ربهم ويخافون سوء الحساب. قال رسول الله صلى الله عليه وسلم: أحب من يبتغ في رزقه وليصل رحمه. ಗೌರವಾನಿತ ಗುರುಗಳೇ, ತೀರ್ಪುಗಾರರೇ, ನನ್ನ ನೆಚ್ಚಿನ ಸಹಪಾಠಿಗಳೇ, ನಾವು ಇಂದು ಒಂದುಗೂಡಿರುವುದು ದಾರುಲ್ ಅಷ್ಅರಿಯಾದ ಆರ್ಟ್ ಲಿಟರರಿ ಫೆಸ್ಟ್ ಆದ ಅಲಿಫ್ 2K24ನಲ್ಲಾಗಿದೆ. ಇಲ್ಲಿ ಒಂದುಗೂಡಿರುವ ಹಾಗೆ ಅಲ್ಲಾಹು ತಾಲ ಅವನ ಸುಖಲೋಕ ಸ್ವರ್ಗದಲ್ಲಿ ನಮ್ಮನ್ನು ಒಂದುಗೂಡಿಸಲಿ. ಆಮೀನ್. ಇನ್ನ ದೀನ ಇಂದ ಅಲ್ಲಾಹಿಲ್ ಇಸ್ಲಾಂ, ಅಲ್ಲಾಹನ ಬಳಿ ಸ್ವೀಕಾರ್ಯವಾದ ಧರ್ಮ, ಅದು ಪವಿತ್ರ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಅಲ್ಲಾಹನ ಧರ್ಮವಾದ ಇಸ್ಲಾಂ ಧರ್ಮವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೂಲಕ, ಅವರ ಅನುಚರರ ಮೂಲಕ ಅಲ್ಲಾಹು ತಾಲ ಇಡೀ ಭೂಲೋಕಕ್ಕೆ ತನ್ನ ಸಂದೇಶವನ್ನು ಪ್ರದರ್ಶಿಸಿದನು. ಇಸ್ಲಾಂ ಧರ್ಮವು ಮನುಷ್ಯ ಜೀವನದ ಎಲ್ಲಾ ವಿಷಯವನ್ನು ಕೂಡ ಸವಿಸ್ತಾರವಾಗಿ ವಿವರಿಸಿ ಹೇಳುತ್ತದೆ. ಇಸ್ಲಾಂ ಧರ್ಮವು ಮಹತ್ವ ಕೊಟ್ಟಂತಹ ಒಂದು ವಿಷಯವಾಗಿದೆ ಕೌಟುಂಬಿಕ ಜೀವನ ಎಂಬುದು. ಕುಟುಂಬ ಜೀವನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟಂತೆ ಮಾರ್ಗದರ್ಶನ ನೀಡಿದಂತಹ ಕುಟುಂಬ ಜೀವನ, ಅದು ಬಹಳ ಉತ್ತಮ ರೀತಿಯಲ್ಲಿ ಆಗಿದೆ. ಇಸ್ಲಾಂ ಕುಟುಂಬ ಜೀವನದ ಕುರಿತು ಸವಿಸ್ತಾರವಾಗಿ ವಿವರಿಸಿ ಹೇಳುತ್ತದೆ. ಕುಟುಂಬ ಜೀವನದ ಮಹತ್ವದ ಕುರಿತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲ್ಪಿಸಿದಂತೆ ಅಲ್ಲಾಹನ ಪರಿಶುದ್ಧ ಖುರ್ಆನಿನಲ್ಲಿ ಹೇಳುತ್ತಾನೆ: ವಲ್ಲಜೀನ ಯಸ್ಲೂನ ಮಾ ಅಮರ ಅಲ್ಲಾಹು ಬಿಹಿ ಅನ್ ಯುಸಲ ವಯಖಶೌನ ರಬ್ಬಹುಂ ವಯಖಾಫೂನ ಸುವಲ್ ಹಿಸಾಬ್. ಅಲ್ಲಾಹನು ರಕ್ಷಿಸಬೇಕು ಅಂತ ಹೇಳಿರುವ ಬಾಂಧವ್ಯಗಳನ್ನು ಅವರು ರಕ್ಷಿಸುತ್ತಾರೆ, ಮತ್ತು ಅಲ್ಲಾಹನಲ್ಲಿ ತನ್ನ ಒಡೆಯನಲ್ಲಿ ಅವರು ಭಯಭೀತರು ಉಳ್ಳವರಾಗಿದ್ದಾರೆ, ಮತ್ತು ವಿಚಾರಣೆಯ ಕುರಿತು ಭಯಭೀತರು ಆಗಿದ್ದಾರೆ. ಅಲ್ಲಾಹನು ನಮ್ಮಲ್ಲಿ ಕಲ್ಪಿಸಿದಂತೆ ನೀವು ಕುಟುಂಬ ಸಂಬಂಧವನ್ನು ಕಾಪಾಡಿರಿ, ರಕ್ಷಿಸಿರಿ ಎಂದಾಗಿ ಹೇಳುವುದು. ಅದೇ ರೀತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ: ಅಹಬ್ಬ ಮಯ್ಯ ಬುಚುತ ಫಿ ರಿಜ್ಕಿ ವಲಿಯಸಲ್. ಯಾರಾದರೂ ಒಬ್ಬನು ಅವನ ಜೀವನದಲ್ಲಿ, ಅವನ ಆಹಾರದಲ್ಲಿ, ಅವನ ಸಂಪತ್ತಿನಲ್ಲಿ ಸಮೃದ್ಧಿಯನ್ನು ಬಯಸುವುದಾದರೆ ಅವನು ಕುಟುಂಬ ಸಂಬಂಧ ಬೆಳೆಸಲಿ ಎಂದಾಗಿದೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನವು ಅತ್ಯುನ್ನತ ಮಾರ್ಗದರ್ಶನ ಜೀವನವಾಗಿದೆ. ಪ್ರಬೋಧನೆಯ ಸಮಯದಲ್ಲೂ ಕೂಡ ತನ್ನ ಕುಟುಂಬ ಹಾಗೂ ಪತ್ನಿಯರನ್ನು ಮರೆಯದೆ ಅವರ ಬಳಿಯಲ್ಲಿ ಸಮಯವನ್ನು ಕಳೆಯುತ್ತಿದ್ದರು. ಆಯಿಷಾ ಬಿಬಿ ರಜಿಯಲ್ಲಾಹುವನ್ನು ಹೇಳುತ್ತಾರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ 9 ಪತ್ನಿಯರು ಇದ್ದರು ಕೂಡ ಎಲ್ಲಾ ದಿವಸ ಎಲ್ಲಾ ಪತ್ನಿಯರನ್ನು ಕಂಡು ಅವರ ಬಳಿ ಪ್ರೀತಿಯನ್ನು ಹಂಚುತ್ತಿದ್ದರು. ಇದಾಗಿದೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ. ಪತ್ನಿಯರೊಡೆಯಲ್ಲಿರುವಾಗ ಕೇವಲ ಒಬ್ಬ ಪ್ರವಾದಿ ಆಗದೆ ಒಬ್ಬ ನೇತಾರರಾಗದೆ ಮನೆಯಲ್ಲಿ, ಅಂದರೆ ಮನೆಯ ಕೆಲಸಗಳಲ್ಲೂ ಕೂಡ ತನ್ನ ಪತ್ನಿಯರನ್ನು ಸಹಾಯ ಮಾಡುತ್ತಿದ್ದರು. ಪ್ರೀತಿಯ ಸೋದರರೇ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಸಭೆಯಲ್ಲಿ ಪ್ರಾರ್ಥನೆ ಕೈಯುವುದಕ್ಕಿಂತ ಮುಂಚೆ ತಿಳಿಸುವ ಒಂದು ವಿಷಯವಾಗಿತ್ತು. ಈ ಸಭೆಯಲ್ಲಿ ಯಾರಾದರೂ ಕುಟುಂಬ ಸಂಬಂಧ ಮುರಿದ ವ್ಯಕ್ತಿ ಇದ್ದರೆ ದಯವಿಟ್ಟು ಈ ಸಭೆಯನ್ನು ಬಿಟ್ಟು ಹೋಗಬೇಕು. ಕಾರಣ ಏನು? ಕುಟುಂಬ ಸಂಬಂಧ ಮುರಿದ ಇರುವ ವ್ಯಕ್ತಿ ಇರುವ ಸಭೆಯಲ್ಲಿ ಪ್ರಾರ್ಥನೆಗೈದರೆ ಆ ಪ್ರಾರ್ಥನೆಗೆ ಅಲ್ಲಾಹು ಸುಬ್ಹಾನಹು ತಾಲ ಉತ್ತರ ನೀಡಲಾರ ಎಂದಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ: ಲಾ ಯದ್ಖುಲ್ ಜನ್ನತ ಕಾತಿಯೂನ್. ಕುಟುಂಬ ಸಂಬಂಧ ಮುರಿದ ವ್ಯಕ್ತಿ ಅವನು ಎಷ್ಟೇ ನಮಾಜ್ ಮಾಡಲಿ, ಎಷ್ಟೇ ಉಪವಾಸ ನೋಡಲಿ, ಎಷ್ಟೇ ಖುರ್ಆನ್ ಓದಲಿ, ಎಷ್ಟೇ ಸಲಾತ್ ಹೇಳಲಿ, ಅವನು ಸ್ವರ್ಗವನ್ನು ಪ್ರವೇಶಿಸಲಾರ. ಪ್ರೀತಿಯ ಸೋದರರೇ, ಪ್ರವಾದಿ ದಾವೂದ್ ನಬಿ ಅಲೈಹಿಸ್ಸಲಾಮರ ಬಳಿಗೆ ಅಜ್ರಾಯಿಲರು ಅಲೈಹಿಸ್ಸಲಾಮರಂದು ಸಭೆಯಲ್ಲಿ ಇರುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ: ಓ ಪ್ರವಾದಿ ದಾವೂದ್ ನಬಿ ಅಲೈಹಿಸ್ಸಲಾಮರೇ, ಈ ಕಾಣುವ ವ್ಯಕ್ತಿ ಇನ್ನು ಕೇವಲ 6 ದಿವಸಗಳ ಕಾಲ ಮಾತ್ರ ಈ ಭೂಮಿಯಲ್ಲಿ ಜೀವಿಸುತ್ತಾರೆ ಎಂದು ಹೇಳಿ ಮರಳುತ್ತಾರೆ. 6 ದಿವಸವಲ್ಲ, 6 ತಿಂಗಳಲ್ಲ, 1 ವರ್ಷವಲ್ಲ, 6 ವರ್ಷವಾದರೂ ಕೂಡ ಇನ್ನೂ ಕೂಡ ಆ ವ್ಯಕ್ತಿ ಭೂಮಿಯಲ್ಲಿ ಜೀವಿಸುತ್ತಾ ಇರುತ್ತಾರೆ. ಆಗ ಪ್ರವಾದಿ ದಾವೂದ್ ನಬಿ ಅಲೈಹಿಸ್ಸಲಾಮರಿಗೆ ಅನಿಸುತ್ತದೆ, ಅಜ್ರಾಯಿಲರು ನನ್ನ ಬಳಿ ಸುಳ್ಳು ಹೇಳಿ ಹೋಗಿರಬಹುದು ಎಂದು. ಅವರು ಬಂದರೆ ಕೇಳಬೇಕು ಎಂಬ ರೀತಿಯಲ್ಲಿ ಇರುತ್ತಾರೆ. ಅಜ್ರಾಯಿಲರು ಅಲೈಹಿಸ್ಸಲಾಂ ಬಂದಾಗ ಅವರ ಬಳಿಯಲ್ಲಿ ಕೇಳುತ್ತಾರೆ: ಓ ಅಜ್ರಾಯಿಲರೇ, ನೀವು 6 ದಿವಸದಲ್ಲಿ ಮರಣ ಹೊಂದುತ್ತಾನೆ ಎಂದು ಹೇಳಿದ ವ್ಯಕ್ತಿ 6 ವರ್ಷವಾದರೂ ಇನ್ನು ಕೂಡ ಜೀವಿಸುತ್ತಿದ್ದ ಇದ್ದಾರಲ್ಲ. ಆಗ ಕೇಳಿದಾಗ ಅಜ್ರಾಯಿಲ್ ಅಲೈಹಿಸ್ಸಲಾಮರು ಹೇಳುತ್ತಾರೆ: ಓ ಪ್ರವಾದಿ ದಾವೂದ್ ನಬಿ ಅಲೈಹಿಸ್ಸಲಾಮರೇ, ಆ ವ್ಯಕ್ತಿಗೆ ಇದ್ದದ್ದು 6 ದಿವಸಗಳ ಕಾಲಾವಕಾಶ ಮಾತ್ರವಾಗಿತ್ತು. 6 ದಿವಸದ ಎಡೆಯಲ್ಲಿ ತನ್ನ ಕುಟುಂಬದ ಬಂಧು ಮಿತ್ರಗಳನ್ನು ಸಂಬಂಧಿಸಿ ಅವರ ಬಳಿಯಲ್ಲಿ ಕುಟುಂಬ ಸಂಬಂಧವನ್ನು ಬೆಳೆಸಿದರು. ಆ ಒಂದು ಕಾರಣದಿಂದ ಅಲ್ಲಾಹು ಸುಬ್ಹಾನಹು ವತಾಲ ಅವರಿಗೆ 20 ವರ್ಷಗಳ ಕಾಲ ಆಯುಷನ್ನು ದೀರ್ಘಗೊಳಿಸುತ್ತಾನೆ. ಪ್ರೀತಿಯ ಸೋದರನೇ, ನಾವು ಇದರಿಂದ ನೋಡಬಹುದು, ಕುಟುಂಬ ಸಂಬಂಧ ಬೆಳೆಸುವುದರಿಂದ ಅಲ್ಲಾಹು ನಮ್ಮ ಆಯುಷನ್ನು ದೀರ್ಘಗೊಳಿಸುತ್ತಾನೆ. ಮಾತ್ರವಲ್ಲ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತೆ ಯಾರಾದರೂ ಒಬ್ಬನು ತನ್ನ ಕುಟುಂಬದಲ್ಲಿ, ತನ್ನ ಜೀವನದಲ್ಲಿ, ತನ್ನ ಸಂಪತ್ತಿನಲ್ಲಿ ಸಮೃದ್ಧಿಯನ್ನು ಬಯಸುವುದಾದರೆ ಅವನು ಕುಟುಂಬ ಸಂಬಂಧ ಬೆಳೆಸಲಿ ಎಂದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನ ಜೀವನದಂತೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನ ಜೀವನದಂತೆ ನಮಗೆ ಬದುಕಲು ಅಲ್ಲಾಹು ತಾಲ ತೌಫೀಕ್ ನೀಡಲಿ ಎಂದು ಹೇಳಿ ನನ್ನ ವಾಕುಗಳಿಗೆ ಕಡಿವಾಣ ವಾಖರ್ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ.